ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಬಾಬುಗಳೇ, ನಮ್ಮ ಯಜಮಾನ್ರ ಫ್ರೆಂಡ್ ಅಂತೀರಾ? ನಮ್ಮ ಯಜಮಾನ್ರ ತರನೇ ಬುದ್ಧಿ ಕಲೀರಿ. ಎರಡಕ್ಕಾದ್ರೂ ಹೆಣ್ಣು ಮಾಡಿ. ಮಾಡ್ತಾನೆ ಮಾಡ್ತಾನೆ, ನಾನು ಹೇಳ್ತೀನಿ. ಸರಿ ಬರ್ತೀನಿ. ಭವ್ಯ, ನಂದು 100 ರೂಪಾಯಿ ಇಟ್ಕೊಲೆ. ಬಸಣ್ಣ, ಬರೀ 100 ರೂಪಾಯ? 100 ರೂಪಾಯಿ ಕಟ್ಟಿ ಆಡಾಕ ಇದೇನು ಮಾಮೂಲಿ ಮ್ಯಾಟ್ರ್ ಅಂತ ಅನ್ಕೊಂಡಿಯನ? ಶಿವಪ್ಪಣ್ಣ, ಒಂದ ಮನಿ ಒಂದ ಹೆಂಡತಿ ಒಂದ ಬದುಕು ಅಂತ ಜಬರ್ದಸ್ತ್ ಜೀವನ ಮಾಡಾಕತ್ತಾರ. ಅಂಥವ್ರ ಮನಿ ಒಳಗ ಒಬ್ಬ ಹುಡುಗಿ ಬಂದಾಳ, ಅದು ಗಿರ್ಜಾವಿನಿ ಇಲ್ದೇ ಇರೋ ಹೊತ್ನ್ಯಾಗ. ಇಂಥದಕ್ಕ ಬರೇ 100 ರೂಪಾಯನ? ನಾನಾಗಾದ್ರೆ 500 ರೂಪಾಯಿ ಕಟ್ತೇನೆ ಮಾರ್ರೆ. ಲೇ ಮಂಜಾ, ರೊಕ್ಕ ಕೊಡೋದು ಮುಖ್ಯ ಅಲ್ಲ, ನೀ ಏನಂತ ಕಟ್ತಿ ಅದನ್ನ ಹೇಳು. ಶಿವಣ್ಣ ಸಿಕ್ಕಾಕೊಳ್ತಾರಂತೇಳಿ ನಾನು 500 ರೂಪಾಯಿ ಕಟ್ತೇನೆ. ಹಂಗಾರ ನಂದು 500 ರೂಪಾಯಿ, ನಂದೊಂದು 5 ರೂಪಾಯಿ, ಅದನ್ನ ನೀನೇ ಇಟ್ಕೋ. ಹಾಗಾದ 10 ರೂಪಾಯಿ. ಏ ಭಯಂಕರ ಅದಿ ಬಿಡ್ಲಿ, ನೀನು ಶರೀರ ಚಿಕ್ಕದಿದ್ರು ಬುದ್ಧಿ ಭಯಂಕರ ದೊಡ್ಡದೈತಿ. ಏನಂತ ಕಟ್ತಿ? ಗೆದ್ದರ ಕಡೆಗೆ. ಏ ನಮ್ಮ ಶಿವಪ್ಪಣ್ಣ ಬಹಳ ಚಾಲು ಮನುಷ್ಯ ಅದಾರ, ಹೆಂಗಾದ್ರೂ ಮಾಡಿ ಗಿರಿಜಾ ವೈನಿಕನ ತಪ್ಪಿಸೇ ತಪ್ಪಿಸ್ತಾನೆ. ನಂದು ಒಂದು 500 ರೂಪಾಯಿ. ಬರ್ಕೊಳ್ಳೆ. ಹಾಗಾದ್ರೆ ಒಂದು ಕೆಲಸ ಮಾಡೋ ಮಾರ, ಗಿರಿಜಕ್ಕೆ ಹೊರಗೆ ಬರ್ತಾರಲ್ಲ ಆಗ ಅವ್ರ ಹತ್ರ ನಾವು ಕೇಳುವ. ಭವ್ಯ, ಬಸ್ಯ, ಪಿಂಗಾಣಿ, ಮಾಸಣ, ಎಲ್ರು ಯಾಕೆ ಹೀಗೆ ನಿಂತಿದ್ದೀರಾ? ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ, ಬರ್ತೀರಾ? ವೈನರ ತಾವು ದೇವಸ್ಥಾನದಾಗ ಸೇವೆ ಮಾಡ್ಸಕತ್ತೀರಿ, ಆದ್ರ ಇಲ್ಲಿ ಶಿವಪ್ಪಣ್ಣರದು ಬೇರೆನೇ ಸೇವೆ ನಡೆಯಾಕತ್ತೈತ್ರಿ. ಸೇವೆನಾ? ನಮ್ಮ ಯಜಮಾನ್ರದ್ದ ಇಲ್ವಲ್ಲ? ಅಲ್ಲ ಅಲ್ಲ, ನಾ ಹೇಳಿದ್ನಲ್ಲ, ಹಾ ನೀವೆಲ್ಲ ಸೋತ್ರಿ. ಏ ಕೊಡ್ಲೆ ಕೊಡ್ಲೆ, 100 ರೂಪಾಯಿ ಕೊಡ್ಲೆ. ನೀ 10 ರೂಪಾಯಿ ಕೊಡು. ನಾನು ಯಾಕೆ 10 ರೂಪಾಯಿ ಕೊಡ್ಬೇಕು? ನಾನು ಹೇಳಿದ್ ಗೆದ್ದರ ಕಡೆ ಅಂತ. ಆತಾತು, 100 ರೂಪಾಯಿ ಕೊಡ್ಲೆ. ಬಸಣ ಬಸಣ, ಇರೆ ಇರೆ ಇರೆ. ಗಿರಿಜಾ ವೈನರ, ತಾವು ಮನಿ ಒಳಗೆ ಹೋದ್ರಿಲ್ರಿ, ಆಗ ಗಲ್ಲಿ ಗಲ್ಲಿ ಮೂಲಿ ಮೂಲಿ ಎಲ್ಲ ಕಣ್ಣು ತೆಗೆದು ಸರಿಯಾಗಿ ಓಡಾಡಿ ನೋಡಿದ್ರೇನ್ರಿ? ನಮ್ಮ ಮನೇಲಿ ಸುಮ್ ಸುಮ್ನೆ ನಾನು ಯಾಕೆ ಓಡಾಡ್ಲಿ? ತುಳಸಿ ಹಾರ ಬಿಟ್ಟು ಹೋಗಿದ್ದೆ, ಅದಕ್ಕೆ ಈಗ ತಗೊಂಡು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಹಾಗಲ್ಲ ಗಿರಿಜಕ್ಕ, ನೀವು ಹೊರಗಡೆ ಬಂದ ನಂತರ ಸಹ ಮನೆ ಒಳಗಡೆಯಿಂದ ಕಾಲ್ ಗೆಜ್ಜೆ ಸೌಂಡು ಬಳೆ ಸೌಂಡ್ ಎಲ್ಲ ಕೇಳ್ತಾ ಉಂಟು. ಅದಕ್ಕೆ ಡೌಟ್ ಅಲ್ಲಿ ಕೇಳಿದ್ದು ಮಾರೆ, ಮನೆ ಒಳಗಡೆ ಯಾರಾದ್ರೂ ಹೆಂಗಸರು ಇದ್ದಾರಾ ಅಂತ. ಅಂಥದ್ದೆಲ್ಲ ಏನೂ ಇಲ್ಲ. ಸರಿ, ನನಗೆ ಟೈಮ್ ಆಯ್ತು, ನಾನು ಬರ್ತೀನಿ. ಎಂತ ಕಾಲ ಬಂತು ಮಾರೆ, ಮನೇಲಿ ಒಂದು ಹೆಂಗಸನ್ನು ಬಿಟ್ಟು ಇವರು ದೇವಸ್ಥಾನದಲ್ಲಿ ಎಂತ ಮಾಡೋದು ಮಾರೆ? ಶಿವಪ್ಪಣ್ಣರ ಮನ್ಯಾಗ ಬ್ಯಾರೆ ಒಗ್ಗರಣಿ ವಾಸನ ಬರಾಕತ್ತೈತಿ. ವಾಸನೆ ಹರಡ್ಲಿಕ್ಕೆ ತುಂಬಾ ಟೈಮ್ ಏನು ಬೇಕಾಗುದಿಲ್ಲ ಪವ್ಯ. ಹ್ಮ್ ಹೌದು, ಒಗ್ಗರಣೆ ಸ್ಮೆಲ್ಲು ಚೇಂಜ್ ಆಗಿದೆ, ಆದ್ರೆ ಚೇಂಜ್ ಆಗ್ಬೇಕಾಗಿರೋದು ಎಣ್ಣೆ ಅಲ್ಲ, ನಿಮ್ಗಳ ಮೂಗು. ನನ್ನ ಗಂಡ ಏನು ಅಂತಾನೂ ಗೊತ್ತು, ನೀವುಗಳೆಲ್ಲ ಏನ್ ಹೇಳಕ್ ಪ್ರಯತ್ನ ಪಡ್ತಾ ಇದ್ದೀರಾ ಅಂತಾನೂ ಗೊತ್ತು. ಚಿನ್ನ ತಗೊಳ್ಳೋ ಯೋಗ್ಯತೆ ಇಲ್ದೇ ಇರೋನೆ ಚಿನ್ನದ ಶುದ್ಧತೆ ಬಗ್ಗೆ ಮಾತಾಡೋದು. ನನ್ನ ಗಂಡ ಅಪ್ಪಟ ಅಪರಂಜಿ, ಅವರು ನನ್ನ ಆಸ್ತಿ. ಇನ್ನೊಂದ್ಸಲ ಅವ್ರ ಬಗ್ಗೆ ಇಲ್ಸಲ್ಲದೇನಾದ್ರೂ ಹೇಳಿದ್ರು ಒಬ್ಬೊಬ್ರಿಗೂ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಯವ್ವ ಸೌದತ್ತಿ ಅಲ್ವಾ ಮಂಜ, ನೋಡಪ್ಪ ಅಯ್ಯಪ್ಪ, ಮನಿ ಒಳಗ ಒಬ್ಬ ಹುಡುಗಿ ಇದ್ರು ಅವ್ರಿಗೆ ಏನು ಅನ್ಲಾರ್ದಂಗ ಗಿರಿಜಾ ವೈನಿ ನಮಗ ಬೈದು ಹೊಂಟಾರ ಅಂತಂದ್ರ, ಶಿವಪ್ಪಣ್ಣ ಒಳ್ಳೆ ಗಿರ್ಮಿಟ್ ಮಸಾಲಿನ ಹಾಕ್ಯಾರ. ನಮಗೆ ಯಾಕೆ ಬೇಕು ಎಣ್ಣ ನೀಡಿಲಿಯಪ್ಪ? ತಡಿಲಿ ತಮ್ಮ, 100 ರೂಪಾಯಿ ನಡಿಲ. ಅಯ್ಯೋ ಏನ್ ಚೇಪ್ನ ಕತೆಗಳು. ಅಯ್ಯೋ ಬಾಬು, ನಿನಗೆ ಆಮೇಲೆ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ, ಇವಾಗ ಹೊರಡು. ಆಹಾ ಕಳ್ಳ, ಆಗ್ಲೇ ಅತ್ಕೆಗಳಿದ್ರು ಅಂತ ಕರ್ಕೊಂಡು ಹೋಗು ಅಂದ್ಬಿಟ್ಟು ಇವಾಗ ಅತ್ಕೆಗಳು ಇಲ್ವಲ್ಲ, ಅದಕ್ಕೆ ನನ್ನನ್ನೇ ಹೋಗು ಅಂತ ಇದೆಯಾ? ರಸಿಕೆಗಳು ರಸಿಕೆಗಳು ನೀನು. ಥೂ ಬಾಬು, ಇಲ್ಲಿ ಜೀವಗಳು ಬಾಯಿಗಳಿಗೆ ಬರ್ತಾ ಇದೆ, ನಾನು ರಸಿಕಗಳು ನಾ ರಸಿಕಗಳು, ಹೋಗಪ್ಪ ನೀನ್ ಸುಮ್ನೆ. ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ತೀಯಾ? ನಾನ್ ಕೂಲ್ ಮಾಡ್ಲ ಶಿವಪ್ಪನೆ, ನಾನು ಇದ್ದೀನಿ ಅಂತ ನಾಚಿಕೆಗಳು ನಾಚಿಕೆಗಳು ಕಳ್ಳ. ಆದ್ರೂ ಶಿವಪ್ಪನೆ, ನಿನ್ನ ನಾಟಗಳಿಗೆಲ್ಲ ನನ್ನ ಬಲಿಪಶಿ ಮಾಡ್ಬೇಡಪ್ಪ. ಶಿವಪ್ಪನೆ, ಮೊದ್ಲೇ ನನ್ನ ಹೆಂಡತಿ ಕಡೆಯವ್ರಗಳಕ್ಕ 2 ಭಾಷೆಗಳು ಬರ್ತಾವಪ್ಪ. ಚೆನ್ನಾಗಿದ್ದಾಗ ಕನ್ನಡ ಮಾಡ್ತಾರೆ, ಅದೇ ತಲೆಕೆಟ್ಟಾಗ ಲಾಂಗು.
ಆ ಭಾಷೆಗಳನ್ನ ಯೂಸ್ ಮಾಡಕ್ ಮಾಡ್ಬಿಡಪ್ಪ. ಅಯ್ಯೋ ಹಾಗೆಲ್ಲ ಏನು ಆಗಲ್ಲ, ನೀನು ಹೋಗಪ್ಪ, ಎಂಜಾಯ್ ಗಿಡ ಎಂಜಾಯ್ ಗಿಡ. ಶೇಬು ಬನ್ನಿ ಬ್ಯಾಂಕ್ ಬ್ರೋ, ಇವರೇ ಶಿವು ಅವರ ಎರಡನೇ ವೈಫು. ಶಿವು ಬೇಗ ಸೈನ್ ಹಾಕ್ಬಿಡು, ಸಂಜೆ ಒಳಗೆ ಲೋನ್ ಆಗ್ಬಿಡುತ್ತೆ. ಇವರೇನ ಎರಡನೇ ವೈಫು? ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಗಿದ್ದೀರಾ? ನಿಮ್ಮನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಶಿವ ಅವರೇ, ನಿಮಗಲ್ದೆ ಇದ್ರು ನಿಮ್ಮ ವೈಫಿಗೋಸ್ಕರ ಲೋನ್ ಅಪ್ರೂವಲ್ ಮಾಡ್ಕೊಡ್ತೀನಿ. ಸಂಜೆ ಒಳಗೆ ಅಮೌಂಟ್ ಬರುತ್ತೆ, ತೊಳಿ ಸೈನ್ ಹಾಕಿ. ಮೇಡಮ್ ನೀವು ಸೈನ್ ಹಾಕಿ. ಓಕೆ ಮೇಡಮ್, ಬರ್ತೀನಿ. ಅಪ್ಪ ಸದ್ಯ ಹೋದ್ರಲ್ಲ. ಅಲ್ಲ ಭಗವಂತ, ಈ ಅಮ್ಮನ್ನ ಎಲ್ಲಿಂದ ಕರ್ಕೊಂಬಂದೆ ನೀನು? ಅವಳಿಂದ ಟಾರ್ಚರ್ ಟಾರ್ಚರ್. ಹಲೋ, ನನ್ನ ಪೇಮೆಂಟ್ ನನಗೆ ಕೊಡಿ, ನಾನು ಹೋಗ್ತೀನಿ. ಲೋನ್ ಆದ ತಕ್ಷಣ ನಿನ್ನ ಪೇಮೆಂಟ್ ಆಗುತ್ತೆ. ನಿನ್ನ ನಂಬರ್ ಇದೆ, ಕಾಲ್ ಮಾಡ್ತೀನಿ, ನೀನು ಹೊರಡ್ಬೋದು. ಹ್ಞೂ, ಕೊಡಲಿಲ್ಲ ಅಂದರೆ ಆವಾಗಿದೆ ಹಬ್ಬ. ಅಲ್ಲ ಭಗವಂತ, ಲೋನ್ ಅಪ್ರೂವ್ ಮಾಡ್ಸೋದಕ್ಕೆ ನಿನಗೆ ಬೇರೆ ಯಾವ ದಾರಿನೂ ಸಿಗಲಿಲ್ವಾ? ಚಿಲ್ ಬ್ರೋ, ಇಲ್ಲದೆ ಇರೋದನ್ನ ಪಡ್ಕೊಳ್ಳೋದಕ್ಕಿಂತ ಇದ್ದಿದ್ರಲ್ಲಿ ಪಡ್ಕೊಳ್ಳೋದೇ ಬೆಟರು. ನೀನು ಯಾಕೆ ಟೆನ್ಷನ್ ಮಾಡ್ತೀಯ? ಕೂಲ್, ಲೋನ್ ಆಗುತ್ತಲ್ವಾ? ಏನಾಗುತ್ತೋ ಏನೋ, ನೀನು ನನ್ನ ಜೊತೆ ಇದ್ರೂ ಏನೋ ತಪ್ಪಾಗ್ತಿದೆ ಅಂತ ನನ್ನ ಅಂತರಾತ್ಮ ಹೇಳ್ತಾ ಇದೆ. ಚಿಲ್ ಬ್ರೋ, ಡೋಂಟ್ ವರಿ, ಎಲ್ಲ ಒಳ್ಳೇದಾಗುತ್ತೆ. ಗಿರ್ಜಾ ಅವರೇ. ಓ ಸೋಷಲ್ ಸಂಧ್ಯಾ ಅವರೇ, ಏನು ಇಷ್ಟೊತ್ತಲ್ಲಿ? ಅಕ್ಕಿ ಬೇಕಿತ್ತ ಅವಲಕ್ಕಿನ? ಅಯ್ಯಯ್ಯೋ ಅದೆಲ್ಲ ಏನು ಬೇಡ, ಹೋದ್ವಾರ ಸಕ್ಕರೆ ಇಸ್ಕೊಂಡು ಹೋಗಿದ್ನಲ್ಲ, ಅದನ್ನ ಕೊಡೋಣ ಅಂತ ಬಂದೆ. ಸಕ್ಕರೆನ? ಹ್ಞೂ ರೀ, ನೀವು ಮರ್ತೋಗಿರ್ತೀರ. ನೀವು ವಾರ ವಾರ ತಗೊಂಡು ಹೋಗ್ತಾ ಇರ್ತೀರಾ ಅಲ್ವಾ, ಅದಕ್ಕೆ ಯಾವ ದಿನ ಅಂತ ಜ್ಞಾಪಿಸ್ಕೊತಾ ಇದ್ದೆ. ಆದರೂ ಆರಾಮಾಗಿ ಕೊಡ್ಬೋದಾಗಿತ್ತು, ಅಷ್ಟೊಂದು ಅರ್ಜೆಂಟ್ ಏನಿತ್ತು? ಹೇಗೂ ಸ್ವೀಟ್ ಕೊಡಬೇಕಾಗಿತ್ತು. ಬೇಕ್ರಿ ಬಸ್ಸಿಂಗ್ ಯಾಕೆ 100 ರೂಪಾಯಿ ಕೊಡಬೇಕು? ಸ್ವೀಟ್ ಕೊಟ್ಟಂಗೂ ಆಗುತ್ತೆ, ಸಕ್ಕರೆ ವಾಪಸ್ ಕೊಟ್ಟಂಗೂ ಆಗುತ್ತೆ. ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆದಂಗೆ ಆಗುತ್ತೆ ಅಂತ ಸಕ್ಕರೆ ತಗೊಂಬಂದೆ. ಹೌದು, ಸ್ವೀಟ್ ಯಾಕೆ? ಅದು ಗಿರ್ಜವ್ರೆ, ಅದು ಸ್ವೀಟ್ ನ್ಯೂಸು ಕಣ್ರಿ. ಸಂಧ್ಯಾ ಅವರೇ, ಅಯ್ಯಯ್ಯೋ ಛೇ, ನೀವೇನ್ರಿ? ನಾನು ಹೇಳಿದ್ದು ಆ ಸ್ವೀಟ್ ನ್ಯೂಸ್ ಅಲ್ಲ. ನನ್ನ ಗಂಡ ಯಾರನೋ ಅಪ್ಪಿ ಮುದ್ದು ಅಂತಿದ್ರಲ್ಲ, ಅದನ್ನೆಲ್ಲ ಬಂದ್ ಮಾಡಿದ್ದೀನಿ. ಮೊಬೈಲಲ್ಲಿ ಲಾಕ್ ಇಡಂಗಿಲ್ಲ. ಆಫೀಸ್ ಬಿಟ್ಟಿದ ತಕ್ಷಣ ಮನೆಗೆ ಬರಬೇಕು, ಮನೆ ಬಿಟ್ಟಿದ ತಕ್ಷಣ ಆಫೀಸ್ಗೆ ಹೋಗಬೇಕು. ಹಾಕಿದ್ನ ತಿನ್ನಬೇಕು, ಅಚ್ಚುಕಟ್ಟಾಗಿ ಬದುಕಬೇಕು ಅಂತ ಹೇಳಿದ್ದೀನಿ. ಎಲ್ಲದಕ್ಕೂ ಒಪ್ಕೊಂಡಿದ್ದಾನೆ, ಅದೇ ಖುಷಿಗೆ ಈ ಸಕ್ಕರೆ. ಅಪ್ಪ ಸದ್ಯ ಎಲ್ಲ ಸರಿ ಹೋಯ್ತಲ್ಲ, ಅಷ್ಟು ಸಾಕು, ಇನ್ಮೇಲಾದರೂ ನೆಮ್ಮದಿಯಾಗಿರಿ. ಅಯ್ಯೋ ಅಷ್ಟು ಸುಲಭವಾಗಿ ಗಂಡಂದ್ರನ್ನ ನಂಬಂಗಿಲ್ಲ ಗಿರ್ಜವ್ರೆ. ದೇವರು 2 ಕಣ್ಣು ಕೊಟ್ಟಿರೋದು ಯಾಕೆ ಹೇಳಿ? ಒಂದು ಕಣ್ಣಲ್ಲಿ ಜಗತ್ತನ್ನು ನೋಡೋದಕ್ಕೆ, ಇನ್ನೊಂದು ಕಣ್ಣಲ್ಲಿ ಗಂಡನ ಜಗತ್ತು ಹೆಂಗಿದೆ ಅಂತ ನೋಡೋದಕ್ಕೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.